ನಮೋ ವಾಲ್ಮೀಕಿಯೇ, ನಮಸ್ಕಾರ ಬಂಧುಗಳೇ. ನಾನು ನಿವೃತ್ತ ಪ್ರಾಧ್ಯಾಪಕ ಡಾಕ್ಟರ್ ಅರ್ಜುನ್ ಪಂಗಣ್ಣವರ್. ಹೇ ಸೀತಾರಾಮ್ ವಾಹಿನಿಯ ವಾಲ್ಮೀಕಿ ರಾಮಾಯಣ ಅಂದು ಇಂದು ಚಿಂತನ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಸ್ವಾಗತ. ನಾನು ತಮಗೆ ಹಿಂದಿನ ಸಂಚಿಕೆ, ಅಂದರೆ ಸಂಚಿಕೆ 230 ರಾಮ ಮತ್ತು ಭರತರ ಮಿಲಾಪದ ಬಗ್ಗೆ ಮತ್ತು ಅವರ ನಡುವೆ ನಡೆದಂಥ ಸಂವಾದದ ಬಗ್ಗೆ ಹೇಳ್ತಾ ಇದ್ದೆ. ಮುಂದೆ ಆ ಸಂದರ್ಭದಲ್ಲಿ ಭರತ ರಾಮನಿಗೆ ತಂದೆ ಸಾವಿನ ಸುದ್ದಿಯನ್ನು ಹೇಳ್ತಾನೆ. ದುಃಖದಿಂದ ಕುಸಿದು ಬೀಳ್ತಾನೆ ರಾಮ, ಅವನ ಮುಖಕ್ಕೆ ನೀರು ಸಿಂಪಡಿಸ್ತಾನೆ, ಹೇಳ್ತಾನೆ. ಅವಾಗಲ್ಲಿ ನೇರದ ಜನ ಎಲ್ಲ ಹೇಳ್ತಾರೆ, ಇಲ್ಲಪ್ಪ ಮತ್ತು ನೀನು ಹಿರಿಯ ಮಗನಾಗಿ ನಿನ್ನ ತಂದೆಗೆ ಪಿಂಡದಾನ ಮಾಡಿದಾಗ ಆವಾಗ ಲಕ್ಷ್ಮಣನಿಗೆ ಅಲ್ಲಿ ಅರಣ್ಯ ಸಿಗುವುದಂದ್ರೆ ಏನು, ಇಂಗುದಿ ಮರದ ತಿರು ಥರ ಕೇಳ್ತಾನೆ, ಹೂ ಮತ್ತು ಥರ ಕೇಳ್ತಾನೆ. ಒಂಥರ ಅವರು ಸುಮಂತ್ರ ಮುಂದೆ ಬಂದು ಅವರನ್ನು ಮಂದಾಕಿನಿ ನದಿ ಅಂತ ಕರ್ಕೊಂಡು ಹೋಗ್ತಾರೆ. ಮಂದಾಕಿನಿ ನದಿಯಲ್ಲಿ ರಾಮ ನೀರಿನಲ್ಲಿ ಇಳಿದು ದಕ್ಷಿಣ ಮುಖವಾಗಿ ಹೂ ಜಲತರ್ಪಣೆ ಮಾಡ್ತಾನೆ ಮತ್ತು ಪಿಂಡದ ಇಂಗುದಿ ತಿರುಳನ್ನು ಪಿಂಡದಾನ ಮಾಡಿ ಮೇಲೆ ಬಂದು ಕೂಡ್ದನ. ಅಲ್ಲಿ ಇವರೆಲ್ಲರೂ ಕೂಡ್ಕೋತಾರೆ, ಅಂದರೆ 4 ಜನ ಸಹೋದರರು ಮತ್ತು ಸೀತೆ ಕೂಡ್ತಾರೆ. ಅವರನ್ನು ಕಂಡ ಜನ ಅವರನ್ನು ನೋಡಲಿಕ್ಕೆ ಭೇಟಿಯಾಗಲಿಕ್ಕೆ ಎಲ್ಲರೂ ಆ ಕಡೆಗೆ ನುಗ್ಗುತ್ತಾರೆ, ರಹಸ್ಯಾಗಿ ಹೋಗ್ತಾರೆ. ಮುಂದೆ ಅವರ ಕಾಲದ ಸಪ್ಪಳದಿಂದಾಗಿ, ನಡಿಗೆ ಸಪ್ಪಳ ಓಟದಿಂದ ಇವರೆಲ್ಲ ಬಹಳ ಗದ್ದಲ ಸೃಷ್ಟಿಯಾಗ್ತಿದೆ. ಆ ಒಂದು ಧ್ವನಿಯ ಭೀಕರ ಧ್ವನಿ ಕೇಳಿ ಪಶು ಪಕ್ಷಿಗಳೆಲ್ಲ ಅರಣ್ಯದಲ್ಲಿ ಆ ಕಡೆ ಈ ಕಡೆ ಹಾರಾಡಲಿಕ್ಕೆ ಓಡಾಡಲಿಕ್ಕೆ ಶುರು ಮಾಡ್ತಾರೆ. ಮುಂದೆ ಈ ಕಡೆಗೆ ವಶಿಷ್ಠರು ರಾಣಿಯರನ್ನು ಕರ್ಕೊಂಡು ರಾಮನಿಗೆ ಭೇಟಿಯಾಗಲಿಕ್ಕೆ ಹೋಗರಂಬಿ ಅಂಥೇಳಿ ನಿಧಾನವಾಗಿ ಬರ್ತಿರ್ತಾರೆ. ಅವಾಗ ದಾರಿಯುದ್ದಕ್ಕೂ ಈ ಒಂದು ಕಾಲ್ಮಾರ್ಗವನ್ನು ನೋಡ್ತಾರೆ. ಇದನ್ನು ರಾಮ ಲಕ್ಷ್ಮಣ ಸೀತೆ ಇದನ್ನು ನಿತ್ಯ ಉಪಯೋಗ ಮಾಡ್ತಿರಬೇಕು ತಮ್ಮ ಚಟುವಟಿಕೆಗಳಿಗಾಗಿ ಅಂತ ಹೇಳ್ತಾ ಮುಂದೆ ಅಲ್ಲಿ ಪಿಂಡದಾನ ಮಾಡಿದಂಥ ಇಂಗುದಿ ತಿರಳದಿ ನೋಡ್ತಾರೆ. ಕೌಶಲ್ಯ ಹೇಳ್ತಾಳೆ ಉಳಿದ ರಾಣಿಯರಿಗೆ, ನೋಡು ನನ್ನ ಮಗ ಇಲ್ಲಿ ತಂದೆಗೆ ಪಿಂಡದಾನ ಮಾಡ್ಯಾನ. ಆದರೆ ಸಮ್ರಾಟ ಬರುತ್ತಾನೆ ಇವ ದಶರಥನಿಗೆ, ಅವನಿಗೆ ಅಂತ್ಯ ಇದಕ್ಕಾಗಿ ಇಂಗುದಿ ತಿರಳದ ಪಿಂಡದಾನ ಮಾಡೋದು ನೋಡಿ ನನಗೆ ಭಾಳ ದುಃಖ ಆಗ್ತಾ ಇದೆ ಅಂತ ಹೇಳ್ತಾರೆ. ಮುಂದು ನಡ್ಕೊಂಡು ಹೋಗ್ತಾರೆ. ಮುಂದು ಅವರಿಗೆ ಗುಡಿಸಲು ಕಾಣಿಸ್ತದೆ, ಕುಟೀರ ರಾಮನ ಕುಟೀರ ಕಾಣಿಸ್ತದೆ. ಇಲ್ಲೆಲ್ಲ ಇವರು ಕೂತಿರ್ತಾರೆ, ಮಗನನ್ನು ನೋಡ್ತಾರೆ, ಭಾಳ ದುಃಖ ಆಗ್ತಾನೆ, ಅವ್ನು ಹೀನಾಯ ಸ್ಥಿತಿಗಳು ದುಃಖ ಆಗ್ತಾರೆ. ರಾಮ ತನ್ನ ತಾಯಂದಿರು ಬರುವುದನ್ನು ನೋಡಿ ಅಲ್ಲಿಂದ ಎದ್ದು ಅವರಿಗೆ ಪಾದಗಳಿಗೆ ನಮಸ್ಕರಿಸಿ ಅವರನ್ನು ಸ್ವಾಗತ ಮಾಡ್ತಾನೆ. ಮುಂದುವರೆದು ಲಕ್ಷ್ಮಣ ಮತ್ತು ಸೀತೆಯೂ ಕೂಡ ಬೆದ್ದು ಬರ್ತಾರೆ. ಅವ್ರದ್ದು ಎಲ್ಲ ರಾಣಿಯರದ ಹಿರಿಯರದ ಕಾಲು ಬೀಳ್ತಾರೆ. ಮುಂದು ಈ ರಾಣಿಯರು ಅವರನ್ನು ಅಪ್ಪಿಕೊಂಡು ಸಮಾಧಾನದ ಮಾತುಗಳನ್ನು ಹೇಳ್ತಾರೆ. ಅದೇ ಸಂದರ್ಭದಲ್ಲಿ ವಾಲ್ಮೀಕಿ ಮುನಿ ಪತ್ನಿ ಹೆಣ್ಣು ಮಕ್ಕಳು ರಾಣಿಯರಿಗೆ ನಮಸ್ಕರಿಸಿ ಸೀತೆ ಬದಿ ನಿಂತರು. ಇಲ್ಲಿ ಲಕ್ಷ್ಮಣ ಬರ್ತಾನೆ, ತಾಯಂದ್ರ ಕಾಲು ಬೀಳ್ತಾನೆ, ಸೀತೆ ಬರ್ತಾಳೆ, ಅತ್ತಿಂದ್ರ ಕಾಲು ಬಿದ್ದುಕೊಂಡು ಅಲ್ಲಿ ನಿಲ್ತಾರೆ. ಅವ್ರನ್ನ ಅಪ್ಪಿಕೊಂಡು ಅವರು ಸಮಾಧಾನ ಮಾಡು. ಈ ಒಂದು ಸಂದರ್ಭದಲ್ಲಿ ಅವರ ಗುಡಿಸಲ ಬಳಿಯೇ ಇದ್ದಂತಹ ವಾಲ್ಮೀಕಿಯವರು ಗುಡಿಸಲು ಏನಿತ್ತಲ್ಲ, ವಾಲ್ಮೀಕಿ ತನ್ನ ಪತ್ನಿ ಮತ್ತು ಮೊಮ್ಮಕ್ಕಳೊಂದಿಗೆ ಅಲ್ಲೇ ಅವರು ಭೇಟಿಗೆ ಬರ್ತಾರೆ. ಅದೇ ವೇಳೆಯಲ್ಲಿ ಅವರು ಬಂದಂಥ ಇವರಿಗೆ ವಶಿಷ್ಠ ಮುನಿ ಬಂದಿರ್ತಾರೆ, ಗುರು ಹಿರಿಯರು ಬಂದಿರ್ತಾರೆ, ಎಲ್ಲ ನಮಸ್ಕರಿಸಿ ಅಲ್ಲೇ ಅವರು ನಿಂತ್ಕೊಳ್ತಾರೆ. ಕೌಶಲ್ಯ ಸೀತೆಯನ್ನು ಅಪ್ಪಿಕೊಂಡು ಸಮಾಧಾನ ಪಡಿಸುತ್ತಾ ನುಡಿದರು. ಸೀತೆ ಅದಿರ್ತಾಳೆ ವಿಗ್ರಹಕ್ಕೆ, ಆಕೆಯನ್ನು ಅಪ್ಪಿಕೊಂಡು ಸಮಾಧಾನ ಪಡಿಸುತ್ತಾ ಸೀತೆಗೆ ಈ ರೀತಿಯಾಗಿ ಹೇಳ್ತಾಳೆ. ಜನಕ ಪುತ್ರಿ, ನೋಡಿ ಸಂಬೋಧನೆ ಹೇಗಿದೆ, ನೀನು ಜನಕರಾಜನ ಮಗಳು, ವೈದೇಹ ರಾಜ್ಯದ ರಾಜ ಜನಕನ ಮಗಳು, ಅಂದರೆ ವೈಭವದಲ್ಲಿ ಶ್ರೀ ಸಂಪತ್ತಿನಲ್ಲಿ ಹುಟ್ಟಿ ಬೆಳೆದಂಥ ಮಗಳು ನೀನು. ದಶರಥರ ಪುತ್ರವದು, ದಶರಥರ ಹಿರಿ ಮಗನ ಹೆಂಡತಿ, ಅಂದರೆ ದಶರಥರ ಹಿರಿ ಸೊಸೆ ನೀನು. ಅಂದರೆ ಇಷ್ಟೆಲ್ಲ ನಿಂದು ಹಿಂದೆ ವೈಭವದ ಒಂದು ಬ್ಯಾಕ್ಗ್ರೌಂಡ್ ಇರಲಕ್ಕೆ, ಹಿನ್ನೆಲೆ ಇರಲಕ್ಕಾಗೆ ಅಷ್ಟೇ ಅಲ್ಲ, ನೀನು ರಾಮನ ಪತ್ನಿ, ಭೂಮಿ ಮ್ಯಾಗ ಪುರುಷೋತ್ತಮ ಅನಿಸಿಕೊಂಡಂಥ
ಏಕೈಕ ವ್ಯಕ್ತಿ ರಾಮ, ಆ ರಾಮನ ಪತ್ನಿ ನೀನು. ಅರಣ್ಯದಲ್ಲಿ ಹೀನಾಯ ಸ್ಥಿತಿಯಲ್ಲಿ ವಾಸಿಸುವುದೇ ಅಂಥವಳು ನೀನು. ಈ ಒಂದು ಅರಣ್ಯದಾಗ ಹೀನಾಯ ಸ್ಥಿತಿಯಲ್ಲಿ ವಾಸಿಸುವುದೇ ಅಂತೇಳಿ ಪ್ರಶ್ನೆ ಮಾಡ್ತಾಳ ಓ ಸೀತೆ ಅಂತೇಳಿ. ಬಾಡಿದ ಕಮಲದಂಥ ಮುಖ, ಧೂಳು ಮುಸುಕಿದ ನೈದಿಲೆ, ರಾಡಿಯಲ್ಲಿ ಬಿದ್ದ ಚಿನ್ನ, ಮೋಡ ಮುಸುಕಿದ ಚಂದ್ರ, ಅಗ್ನಿಯಲ್ಲಿ ಬೆಂದ ನಿನ್ನ ರೂಪ ಕಂಡು ನನ್ನ ಮನಸ್ಸುಡ್ತಿದೆ. ಕೌಶಲ್ಯ ಸೀತೆ ಹೇಳ್ತಾಳ ನೋಡುವ, ನೀನು ಇಷ್ಟು ವೈಭವಪೂರಿತವಾದಂತಹ ಮನಂತನಗಳಿಂದ ಬಂದಾಕಿ ರಾಜಕುಮಾರನ ಹೆಂಡತಿ ನೀನು, ಅಂಥವಳ ಪರಿಸ್ಥಿತಿ ಹೇಗಾಗಿದೆ ಅಂದರೆ ನಿನ್ನ ನೋಡಿದ್ರೆ ಬಾಡಿದ ಕಮಲದಂತೆ ಮುಖ, ಕಮಲ ಬಾಡಿದ ಹೆಂಗೆ ಕಾಣಿಸ್ತದಲ್ಲ ಆ ರೀತಿಯಾಗಿ ನಿನ್ನ ಮುಖ ಕಾಣಿಸ್ತಾ ಇದೆ. ಅಲ್ಲಲ್ಲೇ ಸಂಬೋಧನೆ ಮಾಡೋ ಕಾಲಕ್ಕೆ ರಾಮ ಆಯಿತು, ಇನ್ನೋರಾಯಿತು. ಅಲ್ಲಿ ಸೀತೆಯನ್ನು ಕಮಲ ಮುಖದ ಬಳಿ ಕಮಲಾಕ್ಷಿ ಅಂತ ಕರೆಯುವುದನ್ನು ನಾವು ನೋಡ್ತೇವೆ. ಅವಳ ಮುಖ ಕಮಲದಂತಿತ್ತು, ಕೆಲವೊಂದು ಸಲ ಚಂದ್ರನದಂತಿತ್ತು ಅಂತ ಹೇಳ್ತಾರೆ. ಈ ಒಂದು ಅರಣ್ಯದಲ್ಲಿ ಇವರೇನು ವಾಸವಾಗಿರ್ತಾರಲ್ಲ, ಈ ಅರಣ್ಯ ಪರಿಸರದಲ್ಲಿ ಬಿಸಿಲು ಮಳೆ ಗಾಳಿ ಎಲ್ಲ ಕೊಂಡ್ಕೋಬೇಕಾಗಿರ್ತದೆ. ಅದರಿಂದಾಗಿ ಆಕೆ ಮುಖ ಏನಾಗಿರ್ತದೆ, ಬಾಡಿದ ಕಮಲದಂತೆ ಆಗಿರ್ತದೆ. ಇಲ್ಲಿ ನೋಡಿ, ಅಲಂಕಾರದ ಮತ್ತು ಅಲಂಕಾರ ಶಾಸ್ತ್ರ ಅಲಂಕಾರಗಳನ್ನು ಎಷ್ಟು ಸಂದರ್ಭಕ್ಕೆ ಉಚಿತವಾಗಿ ವಾಲ್ಮೀಕಿಯವರು ಬಳಸಿದ್ದಾರೆ ಅನ್ನೋದು ತಿಳಿದು ಬರ್ತಿದೆ. ಧೂಳ ಮುಸುಕಿದ ನೈದಿಲೆ, ನೈದಿಲೆ ಮೇಲೆ ಧೂಳ ಬಿತ್ತಂದ್ರೆ ಯಾವ ರೀತಿಯಾಗಿದ್ದು ಕಾಣಿಸ್ತಿದೆ ಆ ರೀತಿಯಾಗಿ ನಿನ್ನ ಮುಖ ಅಂದ್ರೇನೋ ಅವ್ರದ್ದು. ಇದಕ್ಕಾಗಿ ವಾತಾವರಣದಲ್ಲಿ ಸಿಕ್ಕೊಂಡು ಮುಖ ಕಪ್ಪಿಟ್ಟಿರ್ತದೆ, ಏನೋ ಒಂದು ಆಕೆ ಮುಖದ ಮ್ಯಾಗೆ ಬಂದು ಧೂಳ ಬಿದ್ದಂತೆ ಕಾಣಿಸ್ತಿರ್ತದೆ. ಸಾಮಾನ್ಯವಾಗಿ ನೀವೆಲ್ಲಿ ಟ್ರ್ಯಾಕಿಂಗ್ ಹೋದಾಗ, ಅರಣ್ಯಗಳಲ್ಲಿ ಅಲ್ಲಾಡಕ್ಕೆ ಹೋದಾಗ, ಇಲ್ಲಂದ್ರೆ ನೀವು ಹೋಗೋಕ್ಕಾಗಲಿಲ್ಲ ಅಂದರೆ ಸಂಜೆ ಹೊತ್ತಿಗೆ ಈ ಗ್ರಾಮೀಣ ಪ್ರದೇಶದಲ್ಲಿ ರೈತ ಹೆಣ್ಣುಮಕ್ಕಳು ಏನು ಕೆಲಸಕ್ಕೆ ಹೋಗಿರ್ತಾರೆ, ಹೊಲ್ದಾಗ ಕೆಲಸ ಮುಗಿಸ್ಕೊಂಡು ಬರ್ತಿರ್ತಾರೆ, ಅಥವಾ ಎಲ್ಲರೂ ಒಂದು ಕೂಲಿ ಹೋಗಿರ್ತಾರೆ, ಅಥವಾ ಎಲ್ಲೇ ಒಂದು ಕಡೆಗೆ ಕೆಲಸಕ್ಕೆ ಹೋಗಿರ್ತಾರೆ, ಅವರು ಮರಳಿ ಬರೋ ಕಾಲಕ್ಕೆ ನೋಡ್ರಿ ಅವ್ರ ಮುಖ ಹೆಂಗಾಗಿರ್ತದೆ. ಮೈ ತುಂಬೆಲ್ಲ ಧೂಳು ಬಿತ್ತಿರ್ತದೆ, ಮುಖ ಎಲ್ಲ ಕಪ್ಪಿಟ್ಟಿರ್ತದೆ, ಸೋತು ಹೋಗಿರ್ತಾರೆ. ಆ ರೀತಿಯಾಗಿ ಕೌಶಲ್ಯಗೆ ಸೀತೆ ಕಾಣಿಸ್ತಿರ್ತಾಳೆ. ಮುಂದೆ ರಾಡಿಯಲ್ಲಿ ಬಿದ್ದ ಚೆನ್ನ ನೋಡಿ, ಮ್ಯಾಗಿಂದ ಎರಡಲ್ಲ, ಇದು ಮೂರನೇದು ಅಲಂಕಾರದಲ್ಲಿ ವ್ಯತ್ಯಾಸ ಇದೆ. ಮತ್ತು ಚಿನ್ನ ರಾಡಿಯಲ್ಲಿ ಬಿದ್ದರೂ ಕೂಡ ತನ್ನ ಹೊಳಪನ್ನು ಕಳ್ಕೊಳ್ಳೋದಿಲ್ಲ. ಇಷ್ಟೆಲ್ಲನೂ ಪ್ರಭಾವ ಆಗಿದೆ ನಿನ್ನ ಮೇಲೆ, ಬಿಸಿಲಿನ ಪ್ರಭಾವ ಆಗಿದೆ, ಧೂಳು ಬಿದ್ದದ, ಮತ್ತು ಇಲ್ಲಿ ಚಳಿ ಮಳೆ ಹಾಳಿ ಇವೆಲ್ಲಕ್ಕೂ ನೀನು ಫೇಸ್ ಮಾಡ್ತಾ ಇದ್ದೀಯಾ, ಎದುರಿಸ್ತಾ ಇದ್ದೀಯಾ, ಅರಣ್ಯದಲ್ಲಿ ಇರ್ತಾ ಇದ್ದೀಯಾ, ಇವುಗಳ ಮಧ್ಯೆಯೂ ಕೂಡ ನೀನು ಹೇಗೆ ಕಾಣಿಸ್ತಾ ಇದ್ದೀಯಾ ಅಂದರೆ ರಾಡಿಯಲ್ಲಿ ಬಿದ್ದ ಅಪ್ಪಟ ಚಿನ್ನದಂತೆ ಕಾಣಿಸ್ತಾ ಇದ್ದೀಯಾ, ಇನ್ನೂ ನಿನ್ನ ಮುಖದಲ್ಲಿ ಕಾಂತಿ ಇದೆಯೇ ಅಂಥೇಳಿ ಕೌಶಲ್ಯ ಸೀತೆಗೆ ಹೇಳ್ತಾಳೆ. ಮುಂದುವರೆದು ಮೋಡ ಮುಸುಕಿದ ಚಂದ್ರ, ನೀ ಹೆಂಗೆ ಕಾಣಕತ್ತಿ ಅಂದರೆ ಮೋಡ ಮುಸುಕಿದ ಚಂದ್ರನಂತೆ. ಇದೆಲ್ಲ ಧೂಳು ಹಾಕ್ಕೊಂಡಿದೆ, ಬಿಸಿಲು ಹೊಡೆದ ಮುಖ ಕಪ್ಪಾಗಿದೆ, ಇಷ್ಟೆಲ್ಲನೂ ಇದ್ದರೂ ಕೂಡ ಯಾವ ರೀತಿಯಲ್ಲಿ ರಾಡಿಯಲ್ಲಿ ಬಿದ್ದಂತಹ ಚಿನ್ನದಂತೆ, ಅಪ್ಪಟ ಚಿನ್ನದಂತೆ ಕಾಣಿಸ್ತಿದ್ಯೋ ಅದೇ ರೀತಿ ಮೋಡದಲ್ಲಿ ಮುಸುಕಿದ, ಮೋಡದಲ್ಲಿ ಮುಸುಕಿದ್ರೂ ಕೂಡ ಚಂದ್ರ ಹೇಗೆ ಕಾಣಿಸ್ತಾನೆ ಆ ರೀತಿಯಾಗಿ ನಿನ್ನ ಪ್ರಕಾಶಮಯವಾಗಿ ಕಾಣಿಸ್ತಾ ಇದ್ದೀಯಾ ಅಂತ ಹೇಳ್ತಾಳೆ. ಅಗ್ನಿಯಲ್ಲಿ ಬೆಂದ ನಿನ್ನ ರೂಪ ಕಂಡು ನನ್ನ ಮನಸ್ಸುಡುತ್ತಿದೆ. ಈ ಒಂದು ಅಗ್ನಿ ಅಂದರೆ ಈಗೇನಿದೆಲ್ಲ, ನೀವು ಸುರು ಬಿಸಿಲಾಯಿತು, ಚಳಿ ಆಯಿತು, ಮಳೆ ಆಯಿತು, ಧೂಳಾಯಿತು, ಇವೆಲ್ಲಕ್ಕೂ ನೀನೇನು ಮಾಡಿದೀಯಾ, ಈ ದುಃಖದಲ್ಲಿ ಬೆಂದಿದೀಯ. ಈಗೇನು ನೀವು ವನವಾಸನೋ ಒಂದು ದುಃಖ ಇದೆ, ಈ ದುಃಖದಲ್ಲಿ ನೀ ಬೆಂದಿದೀಯ. ನಿನ್ನ ಈ ರೂಪ ನೋಡಿ ನನಗೆ ಬಹಳ ದುಃಖ ಆಗ್ತಾ ಇದೆ ಅಂಥೇಳಿ ನನ್ನ ಮನಸ್ಸುಡುತ್ತಿದೆ. ಮನಸ್ಸು ಕೊತಕೊತಕ್ಕೆ ಇದಾಗತ್ತದೆ, ಒಂದು ಕಡೆ ಸಿಟ್ಟು ಬರ್ತದೆ, ಕೋಪ ಬರ್ತದೆ, ಇದಕ್ಕೆ ಕಾರಣ ಯಾರು ಅನ್ನೋದು, ಮತ್ತು ಇನ್ನೊಂದು ಕಡೆಗೆ ನನಗೆ ಅದು ಏನಾಗ್ತದೆ, ಬಹಳ ನನ್ನನ್ನು ಸುಡ್ತಾ ಇದೆ, ಎಂಥ ಸ್ಥಿತಿ ಬಂತಲ್ಲ ಇವ್ರಿಗೆ ಅಂಥೇಳಿ ಮನಸ್ಸು, ದೇಹ ಸುಡ್ತಾ ಇದೆ ನಂದು, ನಾನು ಕ್ಷೀಣಿಸ್ತಾ ಇದ್ದೇನೆ ಅಂಥೇಳಿ ಸೀತೆಗೆ ಕೌಶಲ್ಯ ಹೇಳ್ತಾಳೆ. ತಾಯಿ ದುಃಖದಿ ಮಾತನಾಡುವಾಗ ರಾಮ ವಸಿಷ್ಠರ ಪಾದ ಕೆರಗಿ ಸ್ವಾಗ ಇಷ್ಟು ಆಕೆ ಸೀತೆ ಹೇಳ್ತಾ ಇದ್ದರು. ರಾಮ ಮುಂದೆ ಹೋಗಿ ವಸಿಷ್ಠರ ಕಾಲದಿಂದ ಸ್ವಾಗತಿಸ್ತಾನೆ.
ವಶಿಷ್ಠರು ಆಸನ ಗ್ರಹ ನಂತರ ಗ್ರಹಣ ನಂತರ ರಾಮ ಅವರ ಬಳಿ ಕುಳಿತನು. ವಶಿಷ್ಠರು ಸ್ವಾಗತ ಮಾಡ್ತಾನೆ, ಅಲ್ಲೇ ಬಂಡಿ ಇರ್ತದೆ, ಆ ಬಂಡಿ ಮೇಲೆ ಅದು ಆಸನ, ಅದರ ಮೇಲೆ ಆಸನ ಗ್ರಹಣ ಮಾಡ್ರಿ ಅಂತ ಹೇಳ್ತಾನೆ. ಅವರು ಆಸನ ಮೇಲೆ ಕುಳಿತುಕೊಳ್ತಾರೆ, ಅವರ ಬದಿನ ಮತ್ತೊಂದು ಕಲ್ಲಿರ್ತದೆ, ಅಲ್ಲಿ ರಾಮ ಕುಳಿತುಕೊಳ್ತಾರೆ. ಭರತ ಸಲಹೆಗಾರರು ಮಂತ್ರಿಗಳು ಬಂದು ಅದಕ್ಕೆ ಕುಳಿತರು. ಅವರು ಹಿಂದೆ ಸಣ್ಣ ಸಣ್ಣ ಬಂಡಿ ಮೇಲೆ ಕೂತಿರ್ತಾರೆ, ಕಲ್ಲುಗಳ ಮೇಲೆ, ಆಸನದಂಥ ಕಲ್ಲುಗಳ ಮೇಲೆ. ಅದರ ಎದುರಿಗೆ ಇವರೆಲ್ಲರೂ ಬಂದು ಕೂಡ್ತಾರೆ, ಎಲ್ಲ ಸಹೋದರರು ಕೂಡ್ತಾರೆ, ಮಂತ್ರಿಗಳು ಕೂಡ್ತಾರೆ, ಸೈನಿಕರು, ಪ್ರಜೆಗಳು, ಸಲಹೆಗಾರರು, ಸ್ನೇಹಿತರು ಎಲ್ಲರೂ ಬಂದು ಮುಂದೆ ಕೂಡ್ತಾರೆ. ಎಲ್ಲರ ಮನದಲ್ಲಿ ಕುತೂಹಲ ಕೆರಳಿತು. ಎಲ್ಲರೂ ಒಂದೇ ಕಡೆ ಕೂಡಿದರು. ಎಲ್ಲರ ಮನಸ್ಸಿನಾಗ ಏನು ಇನ್ನು ಮುಂದೆ ಇಲ್ಲಿ ಏನಾಗ್ತಿದೆ, ಏನು ಸಮಾಜಗಳು ನಡೀತಾವ, ಏನು ಬೆಳವಣಿಗೆ ಆಗ್ತಿದೆ ಅಂತ ತಿಳ್ಕೊಳ್ಳೋ ಕುತೂಹಲನ ಜನರಲ್ಲಿ ಕಂಡು ಬರ್ತಾ ಇರ್ತದೆ. ಅದು ಒಂದು ರಾಜ್ಯ ಪರಿಷತ್ತಿನಂತೆ ಕಂಡಿತ್ತು. ಅಲ್ಲಿನ ಕೂಡಿದಂಥ ಒಂದು ದೃಶ್ಯ ಏನಿತ್ತಲ್ಲ, ಆ ದೃಶ್ಯ ಹೇಗಾಗಿತ್ತಂದರೆ ರಾಜ್ಯಸಭೆ ಏನಿತ್ತು. ಈಗ ಎಲ್ಲಿ ನಮ್ಮ ಪಾರ್ಲಿಮೆಂಟು, ಅಸೆಂಬ್ಲಿ ಅಥವಾ ರಾಜ್ಯಗಳಲ್ಲಿ ಹಿಂದೆ ದರ್ಬಾರದಲ್ಲಿ ಸಭೆ ನಡೆಸ್ತಿದ್ರು, ಅದು ದರ್ಬಾರ ಕೂಡಿದಂಗೆ ಕಂಡು ಬಂದರೆ ರಾಜ್ಯಸಭೆಯೇ ಪರಿಷತ್ತನ ಕೂಡಿದೆ ಅನ್ನೋಂಗೆ ಅವರಿಗೆ ನೋಡೋದ್ರಿಗೆ ಅದು ಆ ದೃಶ್ಯ ಅನ್ನಿಸ್ತಿತ್ತು. ಎಲ್ಲರೂ ಮಂದಾಕಿನಿಂದಾಗಿ ಪೂಜೆ ಸಲ್ಲಿಸಿ ಸಭೆಗೆ ನೆರೆದರು. ಮುಗ್ಗತ್ತಲು ಆವರಿಸಿತು. ಅವರಂತೆ ಇನ್ನೂ ಕೆಲವೊಂದು ಮಂದಿ ಏನಿದ್ರಲ್ಲ, ಅವರು ಎಲ್ಲ ಹೋಗಿ ಮಂದಾಕಿನಿ ನದಿಗೆ ಇದು ಸಂಧ್ಯಾ ವಂದನೆ, ಸೂರ್ಯ ಮುಳುಗಾಗತ್ತಿದ್ದ ಸಂಧ್ಯಾ ವಂದನೆ ಮಾಡಿಕೊಂಡ್ರು. ಎಲ್ಲರೂ ಮಾಡ್ಕೊಂಡು ಬಂದು ಆ ಸಭೆಯಂತೆ ಏನು ಕೂಡು ಕುಟ್ಟಿದ್ರಲ್ಲ, ಎಲ್ಲರೂ ಒಂದು ಕಡೆಗೆ ಸೇರಿದ್ರಲ್ಲ, ಅಲ್ಲೇ ಬಂದು ಜನ ಕೂಡಾಕೊಂಡು ಕೂಡ್ತಾರೆ. ಆ ಹೊತ್ತಿಗೆ ಏನಾಗ್ತಿದೆ, ಸೂರ್ಯ ಮುಳುಗಿ ಕತ್ತಲು ಆವರಿಸ್ಲಿಕ್ಕೆ ಚಾಲು, ಮುಂಗತ್ತಲು ಶುರುವಾಗಿರ್ತದೆ. ಎಲ್ಲರೂ ನಿಶಬ್ದದಲ್ಲಿ ಕುಳಿತಾಗ ಭರತ ರಾಮನಿಗೆ ನುಡಿದ. ಎಲ್ಲರೂ ಶಾಂತ ಕುಳಿತಿರ್ತಾರೆ, ಅದು ಸಂಜೆ ಮುಸಂಜೆ ಹೊತ್ತಿರ್ತದೆ. ಆ ಹೊತ್ತಿನಾಗ ಶಾಂತ ಗಾಳಿನೂ ಸಾಮಾನ್ಯವಾಗಿ ಸೂರ್ಯಾಸ್ತೆಯ ಕಾಲಕ್ಕೆ ಬಹಳ ಭೂಮಿಗೆ ಒಂದು ಪ್ರಕಾರದ ತಂಪದ ಎರಚಿದಂತೆ ಆಗಿರ್ತದೆ, ಆ ವಾತಾವರಣ ಬದಲಿರ್ತದೆ. ಅಂತಹ ಒಂದು ವಾತಾವರಣದಾಗ ಎಲ್ಲರೂ ಸುಮ್ಮನೆ ಕೂತಿರ್ತಾರೆ. ಅದರಾಗ ಭರತ ಎದ್ದು ನಿಂತ ರಾಮನಿಗೆ ಹೇಳ್ತಾನೆ, ಈ ರಾಜ್ಯ ನಿನ್ನಿಂದ ಪಡೆದು ಕೊಟ್ಟಿರುವಳೆಯನಿಗೆ ನನ್ನ ತಾಯಿ, ಈ ಅಯೋಧ್ಯ ರಾಜ್ಯದ ಪಟ್ಟೇನದಲ್ಲ ನಿನ್ನ ಕಡೆಯಿಂದ ಕಸ್ಕೊಂಡು ನನ್ನ ತಾಯಿ ನನಗೆ ಕೊಟ್ಟಿದ್ದಾಳೆ, ಅದನ್ನು ನಿನಗೆ ಒಪ್ಪಿಸುತ್ತಿರುವೆ ನಾನಿಂದು ನಿರಾಂತಕದಿ ಆಳು. ಅದೇ ನನಗೆ ನನ್ನ ತಾಯಿ ಕೊಟ್ಟಿರಲ್ಲ, ಆ ಒಂದು ರಾಜ್ಯವನ್ನು ನಾನೇನು ಮಾಡ್ತಾ ಅಯೋಧ್ಯೆಯನ್ನು ನಿನಗೆ ಮರಳಿಸಿ ಕೊಡ್ತಾ ಇದ್ದೀನನ್ನು, ನೀನು ಯಾವುದೇ ಅಡ್ಡಿ ಆತಂಕಗಳಿಲ್ಲದೆ ರಾಜ್ಯವ ಭಾರವನ್ನು ಮಾಡು ಅಂಥೇಳಿ ಭರತ ರಾಮನಿಗೆ ಹೇಳ್ತಾನೆ. ಮಳೆಗಾಲದ ನೀರಿನ ರಭಸಕ್ಕೆ ಕೊಚ್ಚಿದ ಸೇತುವೆ ದುರಸ್ತಿ ಅಸಾಧ್ಯದಂತೆ ನೀನಿಲ್ಲದೆ ಉಪಖಂಡವ ರಕ್ಷಿಸುವುದು ಅಸಾಧ್ಯ. ಇಲ್ಲಿ ಉಪಮಾ ಅಲಂಕಾರ ಬರ್ತದೆ ನೋಡಿ. ಭರತ ಹೇಳ್ತಾನೆ, ಅಣ್ಣ ನೀನಿಲ್ಲದೆ ನನಗೆ ಈ ಭರತಖಂಡವನ್ನು ಆಳಲಿಕ್ಕೆ ಆಗುವುದಿಲ್ಲ, ದೊಡ್ಡ ಸಾಮ್ರಾಜ್ಯ ಇದೆ, ಅಷ್ಟು ಸಬಲತೆ ನನ್ನಲ್ಲಿ ನಿನ್ನಲ್ಲಿರುವಂಥ ಕ್ಷಮತೆ ಪರಾಕ್ರಮ ನನ್ನಲ್ಲಿ ಇಲ್ಲ, ನಾನು ಅದನ್ನು ಆಳಲಿಕ್ಕೆ ಯೋಗ್ಯ ಅಲ್ಲ. ಅದಕ್ಕೆ ಅದನ್ನು ಯಾವುದಕ್ಕೆ ಹೋಲಿಸ್ತಾನಂದ್ರೆ, ಬಹಳಷ್ಟು ಮಳೆ ಆದಾಗ ಭಾರಿ ಪ್ರಮಾಣದ, ಈಗ ನಾವು ಅದಕ್ಕೆ ಮೋಡ ಸ್ಫೋಟ ಅಂತ ಕರಿತೇವೆ, ಮೋಡ ಸ್ಫೋಟ ಕಂಡಾಗ ಯಾವ ರಭಸದಿಂದ ಮಳೆ ಬೀಳ್ತದಲ್ಲ, ನೋಡ್ತಾ ಇದ್ದೇವೆ 2019 ಇಲ್ಲಿ ತನಕ. ಅದು ಜಮ್ಮು ಆ್ಯಂಡ್ ಕಾಶ್ಮೀರ ಆಗಿರ್ಬೋದು, ಪಶ್ಚಿಮ ಘಟ್ಟಗಳಾಗಿರ್ಬೋದು, ಅಥವಾ ರಾಜಸ್ಥಾನ ಆಗಿರ್ಬೋದು, ಎಲ್ಲೆಲ್ಲ ಇರ್ಬೋದು, ಮೋಡ ಸ್ಫೋಟ ಆದಾಗ ಯಾವ ರೀತಿ ರಭಸದಿಂದ ಬೀಳ್ತಿದೆ ನೀರು, ಹೆಂಗೆ ಹರಿತಿದೆ, ದಾರಿಗಳನ್ನು ಹೊಳೆ ಆದಂಗೆ ಆಗ್ತಾವ, ಹೊಳಿ ತುಂಬಿ ಮಹಾಪೂರ್ ಬರ್ತದೆ. ಆ ವೇಳೆದಾಗ ಸೇತುವೆಗಳು ಕೊಚ್ಚಿ ಹೋಗಿದ್ದು ಅಂದ್ರೆ ಅಂಥ ಸೇತುವೆಗಳನ್ನು ರಿಪೇರಿ ಮಾಡಲಿಕ್ಕೆ ಆಗುವುದಿಲ್ಲ, ಆ ಸ್ಥಿತಿ ನಂದಾಗಿದೆ, ನನಗೆ ಆಳಲಿಕ್ಕೆ ಆಗುವುದಿಲ್ಲ. ಈಗ ತಂದೆ ತೀರಿ ಹೋದ ನಂತರ, ಈ ಕಡೆ ಬಂದ ನಂತರ ಅದು ಮಳೆ ನೀರಿನ ರಭಸದಿಂದ ಕೊಚ್ಚಿ ಹೋದಂಥ ಸೇತುವೆ ಆಗಿದೆ, ಅದನ್ನು ಕಟ್ಟಲಿಕ್ಕೆ ನನಗಾಗುವುದಿಲ್ಲ, ರಕ್ಷಣೆ ಮಾಡಲಿಕ್ಕೆ ನನಗೆ ಆಗುವುದಿಲ್ಲ ಅಂತ ಹೇಳ್ತಾನೆ. ಇಲ್ಲಿ ಒಂದು ಏನು ಬರ್ತದೆ, ಇವತ್ತು ಆ ಒಂದು ಪ್ರಕೃತಿ ವಿಕೋಪಗಳಿಂದ ಎಷ್ಟೋ ಸೇತುವೆಗಳು ಅದಕ್ಕೆ ಬಲಿಯಾಗ್ತಾವೆ, ಆದರೆ ಇಲ್ಲಿ ಏನು ಮಾಡ್ತಾರೆ, ಕೊಚ್ಚಿ ಹೋದ ಸೇತುವೆಯನ್ನು ದುರಸ್ತಿ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳಿದಾಗ ನಮ್ಮವರು ಕೊಚ್ಚಿ ಹೋದ ಸೇತುವೆಯನ್ನು ದುರಸ್ತಿ ಮಾಡ್ತಾರೆ. ಅದು ಮುಂದಿನ ಮಳೆಗಾಲದಾಗ ಮುಂದಿನ ಮಳೆ ನೀರಿನ ರಭಸಕ್ಕೆ ಎಷ್ಟು ಜನರನ್ನು ಬಲಿ ತಗೊಳ್ತಿದ್ದೆ ಹೇಳೋಕ್ಕೂ, ಅದ್ರ ಬಗ್ಗೆ ಇವರಿಗೆ ಏನಂದರೆ ಕರುಣೆನೇ ಇರೋದಿಲ್ಲ. ಕೊಚ್ಚಿ ಹೋದವು ಅಂದರೆ ಒಂದು ಸಲ ಅವು ಇದಾದ ಒಂದು ಸೇತುವೆಗಳು
ಆ ಸೇತುವೆನ ದುರಸ್ತಿ ಮಾಡಿ ಮತ್ತೆ ಅದನ್ನು ಬಳಕೆಗೆ ಉಪಯೋಗ ಮಾಡಬಾರದು. ಅಲ್ಲಿ ಹೊಸ ಸೇತುವೆಯನ್ನು ಕಟ್ಟಬೇಕು. ಹೊಸ ಸೇತುವೆ ಕಟ್ಟಿದಾಗ ಮಾತ್ರ ಒಂದು ಗಟ್ಟಿಯಾಗಿ ಉಳಿತಿದೆ. ಅದು ಹಳಿದನ್ನು ದುರಸ್ತಿ ಮಾಡಿ ಹೋದ್ರೆ ಅದನ್ನು ಯಾವ್ದು ಮತ್ತು ಕೊಚ್ಕೊಂಡು ಹೋಗ್ತಿದೆ ಹೇಳಲಿಕ್ಕೆ ಬರೋದಿಲ್ಲ. ನೋಡಿ, ಆಗಿಂದ ಏನಿತ್ತು, ಒಂದು ಸಲ ಕೊಚ್ಚಿ ಹೋಗಿತ್ತನ್ನು ಬಿಡ್ತಿದ್ರು, ಹೊಸ ಸೇತುವೆಗಳನ್ನು ಕಟ್ತಿದ್ರು. ಕತ್ತೆಗೆ ಕುದುರೆ ಬುದ್ಧಿ ಬರೋದು ನೋಡ್ರಿ. ಅಲ್ಲೊಂದು ಇನ್ನೊಂದು ಹೇಳ್ತಾರೋ, ಕತ್ತೆ ಕತ್ತೆನೇ ಕುದುರೆ ಕುದುರೆನ ನೋಡ್ರಿ. ಭರತ ಹೇಳೋದು ಹೇಗೆ ಹೇಳ್ತಾನೆ, ಅಣ್ಣ ನೀನು ಕುದುರೆ ಇದ್ದಂಗ ನಾ ಕತ್ತೆ ಇದ್ದಂಗ, ನಾ ಏನೇ ಮಾಡಿದ್ರು ಸಹಿತ ನಾನು ಕುದುರೆ ಆಗೋದಿಲ್ಲ. ಯೋಗ್ಯ ಇದ್ದವರು ಅಧಿಕಾರ ಕೊಡಬೇಕು. ಯೋಗ್ಯ ಇದ್ದವರು ಈಗಿನ ಸಂದರ್ಭದಲ್ಲಿ ಹೇಳಬೇಕಾದ್ರೆ ಪ್ರೈಮ್ ಮಿನಿಸ್ಟರ್ ಆಗಬೇಕು, ಚೀಫ್ ಮಿನಿಸ್ಟರ್ ಆಗಬೇಕು, ಮಂತ್ರಿಗಳಾಗಬೇಕು, ಅಧಿಕಾರಿಗಳಾಗಬೇಕು. ಯಾರಲ್ಲಿ ಯೋಗ್ಯತೆ ಇಲ್ಲ, ದೇಶಿ ಆಗಬೇಕಾದ್ರೆ ಯೋಗ್ಯತೆ ಬೇಕು, ತಹಸೀಲ್ದಾರ ಆಗಬೇಕಾದ್ರೆ ಯೋಗ್ಯತೆ ಬೇಕು, ಶಿಕ್ಷಣ ಅಧಿಕಾರಿ ಆಗಬೇಕಾದ್ರೆ ಯೋಗ್ಯತೆ ಬೇಕು, ಮಂತ್ರಿ ಆಗಬೇಕಾದ್ರೆ ಯೋಗ್ಯತೆ ಬೇಕು, ಚೀಫ್ ಮಿನಿಸ್ಟರ್ ಆಗಬೇಕಾದ್ರೆ ಯೋಗ್ಯತೆ ಬೇಕು. ಈಗ ಏನಾಗ್ತಾ ಇದೆ ಅಂದರೆ, ತಮ್ಮನ್ನು ತಾವು ಅವಲೋಕನ ಮಾಡಿ ನೋಡ್ಕೋಬೇಕು, ನಾವು ಯೋಗ್ಯರದು ಇಲ್ಲ ಅಂತೇಳಿ. ನಾವು ಯೋಗ್ಯರು ಅನಿಸ್ಲಿಲ್ಲ ಅಂದರೆ ಯಾಕೆ ಬರುತ್ತೆ ಹೇಳ್ತಾರಲ್ಲ, ಕುದುರೆ ಬುದ್ಧಿ ಕತ್ತಿಗೆ ಬರೋದು ಅಂತ ಹೇಳ್ತಾರಲ್ಲ. ಹಂಗೆ ಆ ಯೋಗ್ಯತೆ ಇರಲಿಲ್ಲ ಅಂದರೆ ಅದನ್ನು ನಾವು ಒಪ್ಪಿಕೊಂಡು ಅದಕ್ಕೆ ಪ್ರಯತ್ನ ಮಾಡಬಾರ್ದು. ಅದಕ್ಕೆ ಇಲ್ಲಿ ಅವ ಹೇಳ್ತಾನೆ, ನೋಡಪ್ಪ ನಿನ್ನ ಒಂದು ಪರಾಕ್ರಮಕ್ಕೂ ನನ್ನ ಪರಾಕ್ರಮಕ್ಕೂ ವ್ಯತ್ಯಾಸ ಇದೆ. ಅದನ್ನು ಹೋಲಿಕೆ ಕೊಡ್ತಾನೆ, ಕುದುರೆ ಮತ್ತು ಕತ್ತಿಗೆ ಕೊಡ್ತಾನೆ. ಅದಕ್ಕೆ ನನ್ನಿಂದ ಇವನ್ನೆಲ್ಲ ಆಡಲಿಕ್ಕೆ ಸಾಧ್ಯ ಆಗೋದಿಲ್ಲ ಅಂತ ಹೇಳ್ತಾನೆ. ಅನ್ಯ ಪಕ್ಷಿಗೆ ಗರುಡನ್ನು ನಡಿಗೆ ಬರೋದು, ಗರುಡ ಹಂಗೆ ಒಂದು ರಾಜ ಟಿ ವಿಯಲ್ಲಿ ನಡೀತಿದ್ದಲ್ಲ, ಹಾಗೆ ಬೇರೆ ಪಕ್ಷಿಗಳು ನಡೆಯೋಕ್ಕೆ ಬರೋದಿಲ್ಲ. ನಾನು ಗರುಡಂತ ಮಾಡ್ಕೊಂಡು ನಡೆಯೋಕ್ಕೆ ಹೋದ್ರೆ ಸಿಕ್ಕ ಆ ನಡಿಗೆ ಬರೋದಿಲ್ಲ ಅಂತ ಹೇಳ್ತಾನೆ. ನಿನ್ನಂತೆ ನನಗೆ ರಾಜ್ಯಭಾರ ಬರೋದು, ಓ ಮಹಾಪರಾಕ್ರಮಿ ರಾಮ, ನಮ್ಮ ಬದುಕು ನಿನ್ನ ಬದುಕನ್ನೇ ನಂಬಿದೆ. ಮನುಷ್ಯ ನೆಟ್ಟ ಸಸಿ ಹೆಮ್ಮರವಾಗಿ ಬೆಳೆದು ಫಲ ಪುಷ್ಪ ಧರಿಸದಿದ್ದರೆ ಫಲವೇನು? ನೋಡಪ್ಪ, ನಿನ್ನೊಂದು ನೀಡಿದ ಯೋಗ್ಯತೆ ಆ ಯೋಗ್ಯತೆ ನಮಗಿಲ್ಲ, ನೀನೇ ಬಂದು ಆಳು. ಈಗ ಏನು ಹೇಗಾಗಿದೆ ಅಂದರೆ, ಇಡೀ ಅಯೋಧ್ಯದ ಜನರ ಬದುಕನ್ನು ನಿನ್ನ ಬದುಕನ್ನು ನಿನ್ನನ್ನು ಅವಲಂಬಿಸಿದೆ. ನೀ ಅಲ್ಲಿ ಬಂದಂದರೆ ಎಲ್ಲ ಸರಿ ಹೋಗ್ತೀವಿ, ನೀ ಬರಲಿಲ್ಲ ಅಂದರೆ ಎಲ್ಲರೂ ಇನ್ನೂ ಕೆಟ್ಟ ದುಃಖಗಳಿಗೆ ಈಡಾಗ್ತಾರೆ. ಅದನ್ನು ಮುಂದೆ ಹೇಳ್ತಾನವ. ಈಗ ಮನುಷ್ಯ ಒಂದು ಸಸಿ ಹಚ್ಚಿರ್ತಾನೆ, ಗಿಡವಾಗಿ ಬೆಳೀತಿದೆ, ಮರವಾಗಿ ಬೆಳೀತಿದೆ, ಅದು ಹೂ ಹಣ್ಣು ಬಿಡಲಿಲ್ಲ ಅಂದರೆ ಉಪಯೋಗ ಇಲ್ಲ. ಈಗ ನೀನು ಅಯೋಧ್ಯದಲ್ಲಿ ಸಣ್ಣ ಮಗು ಆಗಿ ನೀ ಬೆಳ್ಕೊಂಡು ಬಂದೀಯ, ನಿಂದೀಗ ಅಯೋಧ್ಯೆ ಮಂದಿಗೆ ನಿನ್ನ ಫಲವನ್ನು, ನಿನ್ನ ಕಾರ್ಯವನ್ನು, ನಿನ್ನ ಹಿತದ ಕಲ್ಯಾಣದ ಕೆಲಸವನ್ನು ಅವರು ಅನುಭವಿಸ್ಬೇಕಾಗಿದೆ. ಅದಕ್ಕೆ ನೀನು ಯಾವಾಗ ಜನರ ರಕ್ಷಣೆಗೆ ಕಾಲ ಕೂಡಿ ಬಂದಿದೆ, ನಿನಗೆ ಆ ಒಂದು ವಯಸ್ಸು ಬಂದಿದೆ, ಅಂತಹ ವಯಸ್ಸಿನಿಂದನೇ ನೀನು ಅವರಿಗೆ ಲಭ್ಯ ಇರಲಿಲ್ಲ ಅಂದ್ರೆ ಆಗಲಿಲ್ಲಂದ್ರೆ ಇದು ಹೇಗಪ್ಪ ಅಂದರೆ, ಗಿಡ ನೆಟ್ಟು ಹೆಮ್ಮಾನವಾಗಿ ಹೂ ಹಣ್ಣು ಇಲ್ಲದಂಥ ಗಿಡ ಆದಂಗೆ ಆಗ್ತಿದೆ ಅಣ್ಣ, ಹಾಗೆ ಮಾಡೋಕೆ ಹೋಗಬೇಡ, ನೀನು ಅಯೋಧ್ಯೆಗೆ ಮರಡು ಅಂಥೇಳಿ ಭರತ ರಾಮನಲ್ಲಿ ಕೇಳ್ಕೊಳ್ತಾನೆ. ಇನ್ನು ಮುಂದೆ ಭರತ ಏನು ಹೇಳ್ತಾನೆ ಮತ್ತು ರಾಮ ಅದಕ್ಕೆ ಏನು ಹೇಗೆ ಸ್ಪಂದಿಸ್ತಾನೆ ಅನ್ನುವಂಥ ವಿಚಾರಗಳನ್ನು ನಾನು ತನಗೆ ಮುಂದಿನ ಸಂಚಿಕೆಯಲ್ಲಿ ಹಂಚಿಕೊಳ್ಳುತ್ತೇನೆ. ಧನ್ಯವಾದಗಳು.